ರಾಜಸ್ಥಾನ ಆಯಿತು, ಛತ್ತೀಸ್ಗಢ ಆಯಿತು, ಈಗ ಮಧ್ಯಪ್ರದೇಶದಲ್ಲೂ ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ. ಕರ್ನಾಟಕ ಮಾಡೆಲ್ ಅನ್ನು ದೇಶಾದ್ಯಂತ ಜಾರಿ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ದಲಿತರ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರಿಗೆ ನೀಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಕಾಂಗ್ರೆಸ್ನ ಈ ನೀತಿಗೆ ದಲಿತರು ಹಿಂದುಳಿದವರು ಅಸಮಾಧಾನಗೊಂಡಿದ್ದಾರೆ ಅಂತ ಮೋದಿಯವರು ಬಿಡುತ್ತಲೇ ಇಲ್ಲ. ಈ ವಿಚಾರವನ್ನು ಯಾವಾಗ ಕಾಂಗ್ರೆಸ್ನ ಪ್ರಣಾಳಿಕೆ ಬಿಡುಗಡೆಯಾಯಿತು ಅವಾಗಲಿಂದ ಇಲ್ಲಿ ತನಕನೂ ಕೂಡ ಅದರಲ್ಲಿರ್ತಕ್ಕಂಥ ವಿಚಾರವನ್ನು ಎತ್ತಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. क्या ऐसा होने देंगे? ये ओबीसी का हक छीनने वालों को पूरी तरह साफ कर देंगे, चुन चुन करके साफ कर देंगे, हर पोलिंग बूथ में साफ कर देंगे? साथियों, भाजपा सबका साथ सबका विकास के मंत्र पर चलने वाली पार्टी है. भाजपा सरकार अगर जरूरतमंदों को कोविड के समय अगर राशन की जरूरत है तो कोई भेदभाव नहीं, न जाति का भेदभाव, न धर्म का भेदभाव, जरूरतमंद 80 करोड़ लोगों को मुफ्त राशन देता रहा. क्या कभी आपने कोई शिकायत सुनी है? आपने कभी सुना है कि हमारे गांव में वो मुसलमान भाई है इसलिए उसको मिलता नहीं है? कभी सुना? नो. भाजपा सरकार ने 4 करोड़ गरीबों को पक्के मकान दिए. ये घर बिना भेदभाव. मेलिंद मेले ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಹೋದಲ್ಲಿ ಬಂದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಅದರಲ್ಲೂ ಕರ್ನಾಟಕವನ್ನ ಉದಾಹರಣೆಯಾಗಿ ತಗೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿರುತ್ತೋ ಅಲ್ಲಿ ಈ ರೀತಿ ದಮನಕಾರಿ ನೀತಿಯನ್ನ ಅನುಸರಿಸುತ್ತೆ ಅನ್ನೋದನ್ನ ಬಿಂಬಿಸುವ ಪ್ರಯತ್ನವನ್ನ ಮೋದಿಯವರು ಪದೇ ಪದೇ ಮಾಡ್ತಾ ಇದ್ದಾರೆ. ಆಸ್ತಿ ಹಂಚಿಕೆ ವಿಚಾರ ಆಗಿರ್ಬೋದು, ರಿಸರ್ವೇಷನ್ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಬಿಂಬಿಸುವ ಪ್ರಯತ್ನಗಳು ನಡೀತಾ ಇದೆ.